ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ದಾಸ್ ನೀವು ನೋಡ್ತಾ ಇದ್ದೀರ ಟೆಕಿನ್ ಸೀಜಿನ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಕ್ವಾಂಟಿ ಸಿಕ್ಸ್ ಆ್ಯಪ್ನಲ್ಲಿ ಫಂಡ್ಸನ್ನು ಆ್ಯಡ್ ಮಾಡೋದಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಅಮೌಂಟ್ ಡೆಪಾಸಿಟ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಸೊ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ಬೋದು ನಿಮಗೆ ಕ್ವಾಂಟಿ ಸಿಕ್ಸ್ ಆಪ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ವ್ಯೂಸ್ ಬರುವಂಥದ್ದು ಇಲ್ಲಿ ನಿಮಗೆ ಆಪ್ಷನ್ ತೋರಿಸ್ತಿದೆ ನೋಡ್ಬೋದು ಡೆಪಾಸಿಟ್ ಒಂದು ಆಪ್ಷನ್ ತೋರಿಸ್ತಿದೆ ಅಥವಾ ಇಲ್ಲಿ ಫಂಡ್ ಅನ್ನೋ ಒಂದು ಆಪ್ಷನ್ ತೋರಿಸ್ತಿದೆ ಅಥವಾ ನೀವು ಇಲ್ಲಿ ಪ್ರೊಬೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಕೂಡ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಬಂದ್ಬಿಟ್ಟು ನೀವು ಅಮೌಂಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಇವಾಗ ನೋಡ್ಬೋದು ಫ್ರೆಂಡ್ಸ್ ನನ್ನ ಹತ್ರ ಇವಾಗ ನಲವತ್ತ್ಮೂರು ರೂಪಾಯಿ ಇದೆ ಆಲ್ರೆಡಿ ಸೊ ನನ್ನ ಹತ್ರ ನಲ್ವತ್ಮೂರು ರೂಪಾಯಿ ಇದೆ ಇಲ್ಲಿ ನೋಡ್ಬೋದು ಡೆಪಾಸಿಟ್ ಅಂತ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ಮಿನಿಮಮ್ ನೂರು ರೂಪಾಯಿಂದ ಐದು ಲಕ್ಷದವರೆಗೆ ಎಷ್ಟು ರೂಪಾಯಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಜಸ್ಟ್ ನಾನು ನಿಮಗೆ ಇವಾಗ ಎಕ್ಸಾಂಪಲಾಗಿ ತೋರಿಸಿ ನೋಡ್ಬೋದು ಇವಾಗ ನಾನು ಇಲ್ಲಿ ನೂರು ರೂಪಾಯಿನ ಆ್ಯಡ್ ಮಾಡ್ಕೊಳ್ತೇನೆ ಸೊ ಇವಾಗ ಫ್ರೆಂಡ್ಸ್ ನೋಡ್ಬೋದು ನಮಗೆ ಕಂಟಿನ್ಯೂ ಟು ಪೇ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ ಕಂಡೀಷನ್ ಕೂಡ ಇರುತ್ತೆ ಏನಂತಂದ್ರೆ ಫ್ರೆಂಡ್ಸ್ ನೀವು ಕೇವಲ ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗಿಂದ ಮಾತ್ರ ನೀವು ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಳುವಂಥದ್ದು ಸೊ ಮತ್ತೆ ಇಲ್ಲಿ ಯಾವುದೇ ಥರ ನೀವು ಯು ಪಿ ಐ ಐ ಡಿ ಅಥವಾ ನಿಫ್ಟ್ ಮತ್ತು ಆರ್ ಟಿ ಜಿ ಎಸ್ನ ಯೂಸ್ ಮಾಡಿಬಿಟ್ಟು ನೀವು ಪೇಮೆಂಟನ್ನೇ ಮಾಡಲಿಕ್ಕೆ ಆಗೋಲ್ಲ ಸೊ ನಿಮಗೆ ಮೊಬೈಲ್ ಬ್ಯಾಂಕಿಂಗಿಂದ ಯಾವ ರೀತಿ ಅಮೌಂಟ್ ಆ್ಯಡ್ ಮಾಡು ಅಂತ ತಿಳಿಸ್ಕೊಡ್ತೇನೆ ಸೊ ನೀವು ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗಿಂದ ನೆಟ್ ಬ್ಯಾಂಕಿಂದ ಅಮೌಂಟ್ ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಬೋದು ಅಂತಂದರೆ ನೀವು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರ್ತೀರಲ್ಲ ಅದೇ ಬ್ಯಾಂಕಿಂದ ನೀವು ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ನೋಡ್ಬೋದು ನಮಗೆ ಇವಾಗ ಒಂದು ಬೆನಿಫಿಷರಿ ಅಕೌಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಬೆನಿಫಿಷರಿ ನೋಡ್ಬೋದು ಇವಾಗ ಸೊ ಅಂತಂದರೆ ಇದು ನಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಅಂದರೆ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ಸೊ ಆ ಒಂದು ಬ್ಯಾಂಕ್ ಅಕೌಂಟಿಗೆ ಇವಾಗ ನಾವು ಅಮೌಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ ಅಂದರೆ ಐ ಎಂ ಪಿ ಎಸ್ ಓನ್ಲಿ ಇದೆ ಅಂದರೆ ಐ ಎಂ ಪಿ ಎಸ್ ಮುಖಾಂತರ ಮಾತ್ರಲ್ಲಿ ಪೇಮೆಂಟನ್ನು ಮಾಡುವಂಥದ್ದು ಸೊ ನೋಡ್ಬೋದು ಕೆಳಗಡೆ ನಮಗೆ ಇಲ್ಲಿ ಕಂಡೀಷನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಸೊ ಇಲ್ಲಿ ನಮಗೆ ಯಾವುದೇ ಥರ ಒಂದು ಯು ಪಿ ಐ ಅಥವಾ ಯು ಪಿ ಐ ಆ್ಯಪ್ಸ್ ಮುಖಾಂತರ ಇಲ್ಲಿ ಪೇಮೆಂಟನ್ನು ಮಾಡಲಿಕ್ಕೆ ಆಗಲ್ಲ ಜಸ್ಟ್ ಮೊಬೈಲ್ ಬ್ಯಾಂಕಿಂಗ್ ಮತ್ತು ನಾವು ನೆಟ್ ಬ್ಯಾಂಕಿಂಗಿಂದ ಮಾತ್ರ ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡುವಂಥದ್ದು ಸೊ ನೀವು ಮೊಬೈಲ್ ಬ್ಯಾಂಕಿಂಗಿಂದ ಮಾಡ್ತೀರ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದಲೇ ಮಾಡುವಂಥದ್ದು ಬೇರೆಯವರ ಬ್ಯಾಂಕ್ ಅಕೌಂಟಿಂದ ಮಾಡಲಿಕ್ಕೆ ಅದು ಸಾಧ್ಯವಿಲ್ಲ ಇವಾಗ ಬನ್ನಿ ನಾನು ನಿಮ್ಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಇವಾಗ ನನ್ನ ಮೊಬೈಲ್ ಬ್ಯಾಂಕಿಂಗನ್ನು ನಾನು ಓಪನ್ ಮಾಡ್ಕೊಳ್ತೇನೆ ಇವಾಗ ನನ್ನ ಒಂದು ಬ್ಯಾಂಕ್ ಕೆನರಾ ಬ್ಯಾಂಕ್ ಆಗಿರುತ್ತೆ ಸೊ ನೀವು ಬೇರೆ ಒಂದು ಬ್ಯಾಂಕ್ ಯೂಸ್ ಮಾಡ್ತಿದ್ರೆ ಆ ಒಂದು ಬ್ಯಾಂಕ್ನ ಆ್ಯಪ್ ಯೂಸ್ ಮಾಡಬೇಕಾಗುತ್ತೆ ಇವಾಗ ನಾನು ಕೆನರಾ ಬ್ಯಾಂಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ ಸೊ ಇವಾಗ ನೀವು ಎಸ್ ಬಿ ಐ ಯೂಸ್ ಮಾಡ್ತಾ ಇದ್ರೆ ನೀವು ಎಸ್ ಬಿ ಐ ಯನ್ನು ಆ್ಯಪ್ ಮುಖಾಂತರ ನೀವು ಹಣವನ್ನು ಕಳಿಸ್ಬೇಕಾಗುತ್ತೆ ಸೊ ಇವಾಗ ನಾನು ನನ್ನ ಒಂದು ಕೆನರಾ ಬ್ಯಾಂಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ ಸೊ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಕೆನರಾ ಬ್ಯಾಂಕ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ ಸೊ ಯಾವ ರೀತಿ ಅಮೌಂಟ್ ಆ್ಯಡ್ ಮಾಡೋದು ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಇದು ನೋಡ್ಬೋದು ಇವಾಗ ಸೆಂಡ್ ಮನಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮಗೆ ಇಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಅಂತ ಇದೆ ಸೊ ಇಲ್ಲಿ ನಮಗೆ ಅದರ್ ಬ್ಯಾಂಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಬಿಟ್ಟು ಆಡ್ ಬೆನಿಫಿಷರಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಇವಾಗ ನೋಡ್ಬೋದು ಇಲ್ಲಿ ಮತ್ತೆ ಅದರ್ ಬ್ಯಾಂಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ಬೋದು ನಮಗೆ ಅಕೌಂಟ್ ನಂಬರ್ ಹಾಕ್ಲಿಕ್ಕೆ ಹೇಳುತ್ತೆ ಮತ್ತೆ ಅದೇ ಪುನಃ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ ಮತ್ತೆ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದರೆ ನೀವು ಇಲ್ಲಿ ಕೆಳಗಡೆ ಇಲ್ಲಿ ಅದರ್ ಅಂತ ಇದೆ ನೋಡಿ ಅದರ ಅದರ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ಐ ಪಿ ಸಿ ಕೋಡ್ ಆಗಬೇಕಾಗುತ್ತೆ ಮತ್ತು ಬೆನಿಫಿಷರಿ ನೇಮ್ ಹಾಕಬೇಕಾಗುತ್ತೆ ಮತ್ತು ನಿಕ್ ನೇಮ್ ಆಗಬೇಕಾಗುತ್ತೆ ಸೊ ನಿಕ್ ನೇಮ್ ಹಾಕ್ದಿದ್ರು ನಡೆಯುತ್ತೆ ಸೊ ಇವಾಗ ನಾನು ಒಂದೊಂದಾಗಿ ಹಾಕೊಳ್ತಾ ಹೋಗ್ತೇನೆ ನೋಡ್ಬೋದು ಸೊ ಇವಾಗ ನಾನು ಫ್ರೆಂಡ್ಸ್ ಇಲ್ಲಿ ಅಕೌಂಟ್ ನಂಬರನ್ನು ಹಾಕ್ಕೊಳ್ತೇನೆ ಸೊ ನೋಡ್ಬೋದು ಇವಾಗ ಅಕೌಂಟ್ ನಂಬರನ್ನು ಕಾಪಿ ಮಾಡಿದ್ದೇನೆ ಸೊ ಇವಾಗ ಹಾಕ್ಕೊಳ್ತೇನೆ ಸೊ ಮತ್ತೆ ಪುನಃ ಅದೇ ಅಕೌಂಟ್ ನಂಬರನ್ನು ಮತ್ತೆ ಇವಾಗ ನಾನು ಕಾಪಿ ಮಾಡಿಕೊಂಡಲ್ಲಿ ಪೇಸ್ಟ್ ಮಾಡ್ತೇನೆ ನೋಡ್ಬೋದು ಸೊ ಇವಾಗ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಾಗುತ್ತೆ ಸೊ ಬ್ಯಾಂಕ್ ಅಕೌಂಟು ಕೆಲವೊಂದು ಸಲ ಇಲ್ಲಿ ಇರಲ್ಲ ಫ್ರೆಂಡ್ಸ್ ನೋಡ್ಬೋದು ಯಾವ ಬ್ಯಾಂಕ್ ಅಕೌಂಟ್ ಅಂತ ಸೊ ಇದನ್ನು ಕಾಪಿ ಮಾಡಿಕೊಳ್ತೇನೆ ಬ್ಯಾಂಕ್ ನೇಮನ್ನು ಕಾಪಿ ಮಾಡಿಕೊಂಡೇನೆ ಇಲ್ಲಿ ಪೇಸ್ಟ್ ಮಾಡ್ತೇನೆ ಸೊ ಯಾವುದೇ ಥರ ಬ್ಯಾಂಕ್ ಅಕೌಂಟ್ ಇಲ್ಲ ಸೊ ಆ ಕಾರಣದಿಂದಾಗಿ ಫ್ರೆಂಡ್ಸ್ ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕಂತಂದರೆ ಈ ರೀತಿ ಸ್ಕೋಲ್ ಮಾಡಿ ಇಲ್ಲಿ ನೋಡ್ಬೋದು ಅದರ ಬ್ಯಾಂಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇವಾಗ ಐ ಸಿ ಕೋಡ್ ಹಾಕ್ಲಿಕ್ಕೆ ಹೇಳುತ್ತೆ ಇವಾಗ ಐ ಪಿ ಸಿ ಕೋಡನ್ನು ಕೊಡೋಣ ಸೊ ನೋಡ್ಬೋದು ಇಲ್ಲಿ ಇದೆ ಐ ಪಿ ಎಸ್ ಸಿ ಕೋಡ್ ಇದನ್ನು ಕಾಪಿ ಮಾಡಿಕೊಂಡಿದ್ದೇನೆ ಸೊ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೇನೆ ಸೊ ಇವಾಗ ಬೆನಿಫಿಸರಿ ನೇಮ್ ಅಂತ ಇದೆ ಬೆನಿಫಿಸರಿ ನೇಮ್ ಕೂಡ ನೋಡ್ಬೋದು ಅದನ್ನು ಕೂಡ ಇಲ್ಲಿ ಕಾಪಿ ಮಾಡ್ಕೊಳ್ತೇನೆ ಇವಾಗ ನಿಕ್ ನೇಮ್ ಹೇಳ್ತೀವಿ ಸೊ ನೀವು ನಿಕ್ ನೇಮ್ ನಿಕ್ ನೇಮನ್ನು ನೀವು ಸ್ಕಿಪ್ ಮಾಡ್ಬೋದು ಅಥವಾ ಏನಾದರೂ ಬರ್ಕೊಳ್ಳಿ ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ನಾನು ಇದನ್ನು ಆಲ್ರೆಡಿ ಅಕೌಂಟನ್ನು ಮಾಡಿದೆ ಅಂದರೆ ಬೆನಿಫಿಸರಿನ ಆ್ಯಡ್ ಮಾಡಿದ್ದೇನೆ ಸೊ ನೀವು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಬೋದು ಸೊ ನಂತರ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಿಮಗೆ ರಿಮಾರ್ಕ್ಸ್ ಇರುತ್ತಲ್ಲ ಸೊ ರಿಮಾರ್ಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರಿಮಾರ್ಕ್ಸ್ ನೋಟ್ಸನ್ನು ಅಲ್ಲಿ ಬರ್ಕೊಳ್ಬೇಕಾಗುತ್ತೆ ಇವಾಗ ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು ಈ ರಿಮಾರ್ಕ್ಸ್ ನೋಟನ್ನು ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದೆ ಫ್ರೆಂಡ್ಸ್ ನಾನು ನಿಮಗೆ ಈಗ ಅಮೌಂಟನ್ನು ಆ್ಯಡ್ ಮಾಡಿ ತೋರಿಸ್ತೇನೆ ಸೊ ನೋಡ್ಬೋದು ಇಲ್ಲಿ ಇದೆ ಫ್ರೆಂಡ್ಸ್ ಇವಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೊಡ್ತೇನೆ ಸೊ ನೋಡೋದು ಇವಾಗ ಅಮೌಂಟನ್ನು ಎಂಟ್ರ್ ಮಾಡ್ಕೊಡ್ತೇನೆ ಇವಾಗ ರಿಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ತೇನೆ ಇವಾಗ ಇಲ್ಲಿ ಐ ಎನ್ ಪಿ ಎಸ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೆಟ್ ಮೂಲಕ ನಾವು ಅಮೌಂಟನ್ನು ಆ್ಯಡ್ ಮಾಡಲಿಕ್ಕಾಗಲ್ಲ ಆಗಲ್ಲ ಐ ಎನ್ ಪಿ ಎಸ್ ಮೂಲಕನೇ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಮತ್ತೆ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಇವಾಗ ನಾನು ಎಮ್ ಪಿನ್ ನಾನು ಇಲ್ಲಿ ಎಂಟ್ರ್ ಮಾಡಿಕೊಡ್ತೇನೆ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಾಗಿ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಮೆಸೇಜ್ ಕೂಡ ಬಂದಿದೆ ಸೊ ಇವಾಗ ನಾವು ಏನು ಮಾಡಬೇಕಂತಂದರೆ ಮತ್ತೆ ಪುನಃ ಕ್ವಾಂಟಿ ಸಿ ಎಕ್ಸ್ ಆ್ಯಪ್ಗೆ ಬಂದುಬಿಟ್ಟು ಇಲ್ಲಿ ವ ಪೇಡ್ ನೋವು ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಇವಾಗ ನಾವು ಒಂದು ಮೂವತ್ತು ನಿಮಿಷ ಕಾಯಬೇಕಾಗುತ್ತೆ ಸೊ ಮೂವತ್ತು ನಿಮಿಷ ನಂತರ ನಾವಿಲ್ಲಿ ಇವಾಗ ಅಮೌಂಟ್ ಆ್ಯಡ್ ಆಗುತ್ತೆ ಸೊ ಇದು ಆಲ್ರೆಡಿ ಆ್ಯಡ್ ಆಗಿದೆ ಸೊ ನಾವು ಮೂವತ್ತು ನಿಮಿಷದ ನಂತರ ನಾವಿವಾಗ ಬಂದುಬಿಟ್ಟು ಅಮೌಂಟನ್ನು ನೀವು ಬೇಕಾದರೆ ಇನ್ವೆಸ್ಟ್ ಮಾಡ್ಬೋದು ಸೊ ನಂತರ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮೂವತ್ತು ನಿಮಿಷದ ನಂತರ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾವು ನಮಗೆ ಇದು ಪ್ರೊಸೆಸ್ ಪ್ರೋಗ್ರೆಸ್ ಆಗ್ತಾಯಿದೆ ಫ್ರೆಂಡ್ಸ್ ಸೊ ವೆಯ್ಟ್ ಮಾಡೋಣ ಮೂವತ್ತು ನಿಮಿಷ ನಂತರ ಬಂದುಬಿಟ್ಟು ನೀವು ನೋಡ್ಬೋದು ಸೊ ಅಮೌಂಟ್ ಆ್ಯಡ್ ಆಗಿರುತ್ತೆ ನಂತರ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ಇವಾಗಲೂ ಕೂಡ ನೀವು ಮಾಡ್ಬೋದು ಫ್ರೆಂಡ್ಸ್ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋ ಇಷ್ಟ ಇಷ್ಟವಾದ್ರೆ ಲೈಕ್ ಮಾಡಿ ಸೊ ಕಮೆಂಟ್ ಶೇರ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಜೈ ಹಿಂದ್